ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ನೀವು ಈ ಸಣ್ಣ ಕೆಲಸ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ ಹಾಗೆ ನೀವು ಮಾಡಬೇಕಾದಂತಹ ಕೆಲಸ ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅಕ್ಷಯ ತೃತೀಯ ಬಹಳ ಮಂಗಳಕರವಾದಂತಹ ದಿನ ಹಾಗೆ ಅತ್ಯಂತ ಶುಭದಾಯಕವಾದಂತಹ ದಿನ ಅಂತಂದರೂ ಕೂಡ ತಪ್ಪಾಗಲಾರ್ದು ಈ ಅಕ್ಷಯ ತೃತೀಯ ದಿನ ನೀವು ಯಾವುದೇ ಒಂದು ಬೆಲೆ ಬಾಳುವಂತಹ ವಸ್ತುವನ್ನು ಕೊಂಡುಕೊಂಡ್ರೂ ಕೂಡ ಅದು ಅಕ್ಷಯವಾಗತ್ತೆ ಅದು ಶಾಶ್ವತವಾಗಿ ನಿಮ್ಮ ಬಳಿಯಲ್ಲಿ ಉಳಿಯುತ್ತೆ ಅಂತ ಪುರಾಣದಲ್ಲಿ ತಿಳಿಸಿದ್ದಾರೆ ಇಂತಹ ಶುಭಕರವಾದಂತಹ ದಿನದಂದು ನಾವು ಮಾಡುವಂತಹ ಒಂದು ಸಣ್ಣ ಕೆಲಸದಿಂದ ನಾವು ಯಾವ ರೀತಿ ನಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಬೋದು ಅಂತ ಇವಾಗ ತಿಳ್ಕೊಳ್ಳೋಣ ನಾವು ಈ ಅಕ್ಷಯತೃತೀಯ ದಿನ ಪ್ರತಿಯೊಬ್ಬರು ಕೂಡ ಲಕ್ಷ್ಮಿ ಪೂಜೆಯನ್ನು ಮುಖ್ಯವಾಗಿ ಮಾಡಬೇಕು ಈ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ನೀವು ನೀವು ಅಂದರೆ ಅದರಲ್ಲೂ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತಂದರೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ ಹಳದಿ ಬಣ್ಣ ಏನಿದೆ ಇದು ಶುಕ್ರನ ಬಣ್ಣ ಆಗಿರೋದ್ರಿಂದ ನೀವತ್ತು ಹಳದಿ ಬಣ್ಣವನ್ನು ತೊಟ್ಟು ಪೂಜೆಯನ್ನು ಮಾಡಿದ್ರೆ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ನೀವು ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ವಿಯನ್ನು ಕಾಣ್ಬೋದು ಹಾಗೆ ಅವತ್ತಿನ ದಿನ ನೀವೇನಾದರೂ ಚಿನ್ನವನ್ನು ಮನೆಗೆ ತಂದರೂ ಕೂಡ ಆ ಚಿನ್ನವನ್ನು ಒಂದು ಹಳದಿ ವಸ್ತ್ರದಲ್ಲಿ ಸುತ್ತಿ ಉಪ್ಪಿನ ಮೇಲಿಟ್ಟು ಅದನ್ನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ನೀವು ತೊಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಅವತ್ತಿನ ದಿನ ಹೆಣ್ಣು ಮಕ್ಕಳು ತಲೆಗೆ ಮಲ್ಲಿಗೆ ಹೂವನ್ನು ಮುಡಿದು ಪೂಜೆ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ಅಂತ ತಿಳಿಸಿದ್ದಾರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಮಲ್ಲಿಗೆ ಹೂವನ್ನ ಮುಡಿದು ಜೊತೆಗೆ ಹಳದಿ ವಸ್ತ್ರವನ್ನ ಅಥವಾ ಹಳದಿ ಸೀರೆ ಆಗಿರ್ಬೋದು ಹಳದಿ ಬಣ್ಣದ ಬಟ್ಟೆ ಯಾವುದಾದ್ರೂ ಪರವಾಗಿಲ್ಲ ಅದನ್ನ ತೊಟ್ಟು ನೀವು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ್ದೆ ಆದ್ರೆ ನಿಮ್ಮ ಅದೃಷ್ಟ ಖಂಡಿತವಾಗ್ಲೂ ಬದಲಾಗತ್ತೆ ನೀವು ಧರಿಸುವಂತಹ ಹಳದಿ ವಸ್ತ್ರ ಹೊಸದ್ದೇ ಆಗಿರ್ಬೇಕು ಅಂತ ಕಾನೂನೇನು ಇಲ್ಲ ನೀವು ನಿಮ್ಮ ಹತ್ರ ಹಳದಿ ಬಣ್ಣದ ಬಟ್ಟೆಯನ್ನ ನೀವು ಅವತ್ತು ಧರಿಸಿ ಪೂಜೆಯನ್ನು ಮಾಡ್ಬೋದು ಅದು ಮಡಿಯಾಗಿರಬೇಕು ಅಂದರೆ ತೊಳೆದಿರಬೇಕು ಅಂತಹ ಬಟ್ಟೆಯನ್ನು ಹಾಕ್ಕೊಳ್ಬೇಕು ನೋಡಿದ್ರಲ್ವಾ ಎಷ್ಟು ಸಣ್ಣ ಕೆಲಸ ಈ ಒಂದು ಸಣ್ಣ ಕೆಲಸವನ್ನು ನೀವು ಅಕ್ಷಯತೃತೀಯ ದಿನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಅಂಥ ಕೆಲಸ ನೆರವೇರುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ Take care, bye bye. Thank you for watching.